ಸಖಾರಾಮ್ ತ್ರಿಮಗರ್ ದೇವರು ಅವ್ರಿಗೆ ಅಭಂಗ ಬರೆಯೋದು ಒಂದವ್ರಿಗೆ ಭಾಳ ಇಷ್ಟ. ರಾಜಾರಾಮ್ ಮಹಾರಾಜನಿಂದ ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಥವಾ ಅವರ ಮುಂಚೆ ಬರೆದಿರ್ಬೋದು. ಮರಾಠಿ ಒಳಗೆ ಮುಖ್ಯ ಅಂದರೆ ದೇವರ ಸ್ತೋತ್ರಗಳನ್ನು ಅಭಂಗಗಳನ್ನು ಬರೆಯೋದು ಒಂದು. ಜ್ಞಾನೇಶ್ವರ ಮಹಾರಾಜರಾಗಲಿ, ತುಕಾರಾಮ್ ಆಗಲಿ, ರಾಮದೇವ್ರ ಮಹಾರಾಜರಾಗಲಿ, ಎಲ್ಲರೂ ಅಭಂಗಗಳನ್ನು ಬರೆದಾರೆ. ಅದಕ್ಕೆ ಇವ ಸಖಾರಾಮ್ ತ್ರಿಮಗರ್ ನಾನು ಅಭಂಗ ಬರೆಯೋಣ ಅಂತಕೊಂಡು ಹೇಳಿ ಅಭಂಗ ರೂಪಿ ಚಿದಂಬರ ಚರಿತ್ರ ಅಂತ ಇದು ಅಭಂಗ ಸಿಕ್ಕಿದ್ದು ಧಾರವಾಡದಾಗ ಯಾರದೋ ಮನೆಯೊಳಗೆ ಹುಬ್ಬಳ್ಳಿ ಎಲ್ಲೋ ಧಾರವಾಡ ಸಿಕ್ಕು. ಅದನ್ನು ಶಿವಣ್ಣ ಅವರದನ್ನು ಕಲೆಕ್ಟ್ ಮಾಡಿ ಈ ಅಭಂಗ ರೂಪಿ ಸಖಾರಾಮ್ ತ್ರಿಯಂಬಗರ್ತೆ ಬರೆದು ಎರಡನೇ ಗ್ರಂಥ ಇದು. ಇದಕ್ಕೆ 700 ಅಭಂಗವ ಇದು ಅಭಂಗದ ಶಿವಣ್ಣ ಅದನ್ನು ಕನ್ನಡಕ್ಕೆ ಅರ್ಥ ಬರೆದ. ಇದು ಬಹಳ ಮಹತ್ವ ಗ್ರಂಥ. ಅಭಂಗದ ಅರ್ಥ ಬರೆದದ್ದು ಎಲ್ಲೂ ಇಲ್ಲ, ಸ್ವಲ್ಪ ಮರಾಠಿ ಬರಬೇಕಾಗ್ತದೆ. ಅದಕ್ಕೆ ಶಿವಣ್ಣ ಏನಂದ ನಾ ಅರ್ಥನ ಬರೆದ್ಬಿಡ್ತೇನೆ ಅಂತ. ತೊ ಆ ಮರಾಠಿ ಅಭಂಗಗಳೇನು ಅಭಂಗರೂಪಿ ಚಿದಂಬರ ಚರಿತ್ರೆ ಏನಿದೆ ಸಖಾರಾಮ್ ಬರೆದದ್ದು ಬಹಳ ವಿರಳ. ಅದಕ್ಕೆ ಕನ್ನಡ ಅರ್ಥ ಸಹಿತವಾಗಿ ಅದು ಅಭಂಗರೂಪ ಅದಕ್ಕೆ ಅರ್ಥ ಅದ. ಇದಕ್ಕೆ ನೀವು ಅಯ್ಯೋ ನಂಗೆ ಭಾಷಾ ಬರೆದ್ರೆ ಅನ್ನೋ ಕಾರಣನೇ ಇಲ್ಲ. ಕೂತ್ಕೊಂಡು ಓದ್ರಿ, ದಿವಸಕ್ಕೆ 1 ಪೇಜು, 2 ಪೇಜು, 4 ಪೇಜು ವಿಶ್ವಾಸ ಇಡ್ರಿ ಅಂತ ಅದ ನಿಮ್ಮನ್ನು ಅಲ್ಲಿ ಹೇಳ್ಕೊಳ್ಳುತ್ತೆ. ಈ ಒಂದು ಗ್ರಂಥವನ್ನು ನಾವು ಧಾರವಾಡದ ಚಿದಂಬರ ಪ್ರತಿಷ್ಠಾನದಿಂದ ಮಾಡಿದ್ವಿ. ಇದು ಗ್ರಂಥ ಶಿವಣ್ಣ ಹತ್ರ ಮನೆಯೋದ, ಬೆಳಗಾವಿಯಾಗದ, ಇಲ್ಲಿ ಹೇಳಿದರೆ ಅಥವಾ ನೀವು ಕೊರಿಯರು ಎಲ್ಲಿ ಬೇಕಲ್ಲಿ ತರಿಸಿದ್ರು. ಓ ಚಿದಂಬರ ಚರಿತ್ರವನ್ನು ಹೋರಾ ಹೋದೆ